ಕಾರ್ಮಿಕರನ್ನು ಖಾಯಂಗೊಳಿಸುವಂತೆ ಆಗ್ರಹಿಸಿ ರಕ್ತದಲ್ಲಿ ಪತ್ರ ಬರೆದ ಅಥಣಿ ಪೌರ ಕಾರ್ಮಿಕರು. ಕಳೆದ 16 ವರ್ಷಗಳಿಂದ ರಾಜ್ಯಾದ್ಯಂತ ಹೊರಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನು ಖಾಯಂಗೊಳಿಸುವಂತೆ ಆಗ್ರಹಿಸಿ ಅಥಣಿಯ ಪುರಸಭೆ ಪೌರ ಕಾರ್ಮಿಕರು ರಕ್ತದ ಹೆಬ್ಬೆಟ್ಟನ್ನು ಒತ್ತಿದ ಮನವಿ ಪತ್ರವನ್ನು ಡಿಸಿಎಂ ಲಕ್ಷ್ಮಣ್ ಸವದಿ ಅವರಿಗೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ಐಸಿಬಿಯೊಂದಿಗೆ ಮಾತನಾಡಿದ ಪೌರ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಕಾಂಬ್ಳೆ ಅವರು ಮಾತನಾಡಿ, ಮೀಸಲಾತಿ ವಿಚಾರದಲ್ಲಿ ಪ್ರತಿಪಕ್ಷ ಹಾಗೂ ವಿರೋಧ ಪಕ್ಷಗಳು ಬೆಂಬಲ ವ್ಯಕ್ತಪಡಿಸಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಮುಂದಾಗಿವೆಯೋ ಅದೇ ರೀತಿ ಗುತ್ತಿಗೆ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಲು ಒಮ್ಮತದ ತೀರ್ಮಾನ ಕೈಗೊಳ್ಳಬೇಕು. 2021ರ ಬಜೆಟ್ ಅಧಿವೇಶನದಲ್ಲಿ ಪೌರ ಕಾರ್ಮಿಕರನ್ನು ಕಾಯಂ ಮಾಡುವ ನಿರ್ಧಾರ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಜೀವನದ ಆಧಾರದ ಇಲ್ಲದೇ ಕೆಲಸ ಮಾಡತಕ್ಕಂಥ ಪೌರ ಕಾರ್ಮಿಕರು, ವಾಟರ್ಮ್ಯಾನ್, ಡ್ರೈವರ್, ಇಲೆಕ್ಟ್ರಿಷಿಯನ್ ಮತ್ತು ಕಂಪ್ಯೂಟರ್ ಆಪರೇಟರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಯಾರಿಗೂ ಕೂಡ ಜೀವನ ಭದ್ರತೆ ಇಲ್ಲ, ಜೀತದಾಳುಗಳಂತೆ ಕೆಲಸ ಮಾಡ್ತಾ ಇದ್ದೀವಿ. ಸಾಕಷ್ಟು ಬಾರಿ ಸರ್ಕಾರಕ್ಕೆ ಪೌರ ಕಾರ್ಮಿಕರನ್ನ ಖಾಯಮತಿ ಮಾಡಿ ಅಂತಕ್ಕಂಥ ಒಂದು ಮನವಿಯನ್ನು ಕೊಟ್ಟು ಕೂಡ ಸರ್ಕಾರಕ್ಕೆ ಯಾರೇ ಅಂತ ಇಲ್ಲ. ಕೆಲವೊಂದು ಮೀಸಲಾತಿ ಒಂದು ಹೋರಾಟಗಳಲ್ಲಿ ಪ್ರತಿಪಕ್ಷ ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರು ಕೂಡ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳಕ್ಕೆ ಕೈಗೊಳ್ತಾರೆ. ಆದರೆ ಪೌರ ಕಾರ್ಮಿಕರ ಒಂದು ಖಾಯಮತಿ ವಿಷಯದಲ್ಲಿ ಯಾವ ಮಂತ್ರಿಗಳು ಕೂಡ ಯಾವ MLAಗಳು ಕೂಡ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡ್ತಾ ಇಲ್ಲ. ಪೌರ ಕಾರ್ಮಿಕರಿಗೆ ಯಾವುದೇ ರೀತಿ ಒಂದು ಕವಡಕಾಶಿನ ಕಿಮ್ಮತ್ತು ಕೊಡ್ತಾ ಇಲ್ಲ. ಆದರೆ ಈಗ 2021ರ ಬಜೆಟ್ನಲ್ಲಿ ಪೌರ ಕಾರ್ಮಿಕರ ಖಾಯಮತಿ ಬಗ್ಗೆ ಒಂದು ವಿಷಯ ಮಂಡನೆ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನೊಳಗು 224 ಮತಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಿಗೂ ಕೂಡ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ, ನಮ್ಮ ಬಗ್ಗೆ ಚರ್ಚೆ ಮಾಡಿ ಅಂತಕ್ಕಂಥದ್ದನ್ನು ಅಥಣಿಯವರೇ ಆಗಿರತಕ್ಕಂಥ DCM ಲಕ್ಷ್ಮಣ ಸವದಿ ಅವರಿಗೆ ನಾವು ಅಥಣಿಯಲ್ಲಿ 40 ಜನಕ್ಕಿಂತ ಹೆಚ್ಚಿಗೆ ಜನ ಪೌರ ಕಾರ್ಮಿಕರು ಕೂಡಿ ರಕ್ತದಿಂದ ಹೆಬ್ಬಟ್ಟುವ ಮೂಲಕ ಒಂದು ಮನವಿಯನ್ನು ಮಾಡಿದ್ದೇವೆ. ಬಜೆಟ್ನಲ್ಲಿ ನಮ್ಮ ಖಾಯಮತಿ ಬಗ್ಗೆ ಚರ್ಚೆ ಮಾಡಿ